ನಾಲತವಾಡ ಪಟ್ಟಣದ ದೇಶಮುಖ ವಾಡಿಯಲ್ಲಿ ಇರುವಂತಹ ಬನ್ನಿ ಮರಕ್ಕೆ ದೇಶಮುಖ ಕುಟುಂಬದವರು ಹಾಗೂ ಪಟ್ಟಣದ ಗುರುಹಿರಿಯರು ಕೂಡಿಕೊಂಡು ಮೊದಲ ಪೂಜೆಯನ್ನು ಸಲ್ಲಿಸಿದ್ದಾರೆ. ನಂತರ ಸಮಸ್ತ ಗುರುಹಿರಿಯರು ಯುವಕರು ಸೇರಿಕೊಂಡು ಬನ್ನಿ ಮರಕ್ಕೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ನಂತರ ಬನ್ನಿ ಮುಡಿದು ನಂತರ ದೇಶಮುಖ ಮನೆತನದವರು ಹಗಲು ಪಟ್ಟಣದ ಎಲ್ಲಾ ಹಿರಿಯರು ಗುರು ಹಿರಿಯರು ಸೇರಿದಂತೆ ಯುವಕರು ಕೂಡಿಕೊಂಡು ವಾದ್ಯಮೇಳಗಳೊಂದಿಗೆ ಶ್ರೀ ವೀರೇಶ್ವರ ಹೈಸ್ಕೂಲ್ನಲ್ಲಿ ಇರುವಂತಹ ಮಾಜಿ ಸಚಿವ ಜೆಎಸ್ ದೇಶಮುಖ್ ಹಾಗೂ ಅವರ ಧರ್ಮಪತ್ನಿಯಾದ ವಿಮಲಾಬಾಯಿ ದೇಶಮುಖ್ ಇವರ ಇಬ್ಬರು ಪುತ್ಥಳಿಗೆ ಹಾರವನ್ನು ಹಾಕಿ ಬನ್ನಿ ಮುಡಿದು ನಂತರ ಮತ್ತೆ ಎಲ್ಲರೂ ಕೂಡಿಕೊಂಡು ನಾಲತವಾಡ ಪಟ್ಟಣದಲ್ಲಿ ಇರುವಂತಹ ಶ್ರೀ ವೀರೇಶ್ವರ ಮಠಕ್ಕೆ ಹೋಗಿ ಶರಣ ದಂಪತಿಗಳಿಗೆ ನಮಸ್ಕರಿಸಿ ಬನ್ನಿ ಮುಡಿದು ಮುಂದೆ ತಮ್ಮ ತಮ್ಮ ಮನೆ ಮತ್ತು ಓಣಿಯ ಹಿರಿಯರಿಗೆ ಸಂಪ್ರದಾಯದಂತೆ ಬನ್ನಿ ತಪ್ಪಲು ಕೊಟ್ಟು ನಾವು ನೀವು ಬಂಗಾರದಂಗ ಇರೋಣ ಅಂತ ಹೇಳಿ ಹಿರಿಯರ ಪಾದ ಮುಟ್ಟಿ ನಮಸ್ಕರಿಸುತ್ತಾ ಆಚರಣೆ ಇನ್ನೂ ಮಾಡುತ್ತಾರೆ. ಇಂತಹ ಆಚರಣೆ ನಮ್ಮ ಮಕ್ಕಳಿಗೂ ಕಲಿಸಬೇಕೆಂದು ಇದೇ ಸಂದರ್ಭದಲ್ಲಿ ಮಾಹಿತಿಯನ್ನು ನೀಡಿದ ಅವರು, ಹಿಂದೂ ಸಂಪ್ರದಾಯವನ್ನು ಉಳಿಸಬೇಕೆಂದು ಪಟ್ಟಣದ ದೇಶಮುಖ ಮನೆತನದವರು ಹಾಗೂ ಪಟ್ಟಣದ ಗುರುಹಿರಿಯರು ಹೇಳಿದ್ದಾರೆ. ಈ ವೇಳೆ ಮಲ್ಲಿಕಾರ್ಜುನ ಗಂಗನಗೌಡರ್ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕಾಧ್ಯಕ್ಷರು ಮಾತನಾಡಿದ್ದು, ಇದೇ ಸಂದರ್ಭದಲ್ಲಿ ಗಣ್ಯಾತಿ ಗಣ್ಯರು ಮತ್ತು ಊರಿನ ಹಿರಿಯರು ಯುವಕರು ಕೂಡ ಪಾಲ್ಗೊಂಡಿದ್ದರು. ದೇಶಮುಖ ವಾಡಿಯ ಮನೆತನದಿಂದ ಬಾಜೆ ಮತ್ತು ಭಜಂತ್ರಿಗಳ ಮೇಳದೊಂದಿಗೆ ಇಡೀ ಊರಿನ ಗಣ್ಯಾತಿ ಗಣ್ಯಗಳು ಎಲ್ಲ ಊರಿನ ಸಾರ್ವಜನಿಕರು ಎಲ್ಲರೂ ಕೂಡಿ ಹೋಗಿ ದೇಶಮುಖರು ವೀರೇಶ್ವರ ಸ್ಕೂಲಿನಲ್ಲಿ ಅವರ ಗದ್ದಿಗೆಯನ್ನು ಸ್ಥಾಪನೆ ಮಾಡಿದೆ. ಆ ಸ್ಥಾಪನೆಗೆ ಹೋಗಿ ದೇಶಮುಖರ ಪುತ್ಥಳಿಗೆ ನಾವು ಅಲ್ಲಿ ಬನ್ನಿಯನ್ನು ಮುಡಿಯುವಂತಹ ಸಂಪ್ರದಾಯವನ್ನು ಇಟ್ಕೊಂಡಿದ್ದೇವೆ. ತಾಯಿ ವಿಮಲಾಬಾಯಿ ದೇಶಮುಖ ಅವರಿಗೂ ಕೂಡ ಅವರ ಧರ್ಮಪತ್ನಿಯಾದಂಥ ತಾಯಿ ವಿಮಲಾಬಾಯಿ ದೇಶಮುಖರು ಅವರಿಗೂ ಕೂಡ ಬನ್ನಿಯನ್ನು ಮುಡಿಯುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡು ಆ ನಂತರ ನಮ್ಮ ಊರಿನ ನಲತೋಡದ ಹೆಸರುವಾಸಿಯಾದಂಥ ಶರಣರು ನಲತಳ್ಳಿಗೆ ಹೆಸರುವಾಸಿಯಾದಂಥ ಶರಣರ ಮಠಕ್ಕೆ ಬಂದು ಶರಣರ ಪಾದಕ್ಕೆ ನಾವು ನಮಸ್ಕರಿಸುತ್ತಾ ಬನ್ನಿಯನ್ನು ಮುಡಿತಾ ಮುಂದೆ ಯಥಾಸ್ಥಿತವಾಗಿ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ತಾಯಿ ತಂದೆ ಮತ್ತು ಹಿರಿಯರ ಬನ್ನಿಯನ್ನು ಕೊಟ್ಟು ನಾವು ನೀವು ಬಂಗಾರವಾಗಿ ಇರೋಣ ಅನ್ನುವಂಥ ಮಾತನ್ನು ಇವತ್ತು ಇಂದಿನ ಹಿರಿಯರು ಸಂಪ್ರದಾಯವನ್ನು ತಿಳಿಸಿಕೊಟ್ಟಿದ್ದಾರೆ. ಆ ಸಂಪ್ರದಾಯ ಪ್ರಕಾರವಾಗಿ ನಾವು ಎಲ್ಲ ನಮ್ಮ ಸುತ್ತ ನಾಲತೋಡದ ಹಳ್ಳಿಯ ಭಕ್ತರು ಕೂಡ ಇದೇ ಥರವಾಗಿ ಸಂಪ್ರದಾಯವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ಅಂತ ಹೇಳಿ. ಬ್ಯೂರೋ ರಿಪೋರ್ಟ್, ಕಾಶಿನಾಥ ಬಿರಾದಾರ್, ಭಾರತ ವೈಭವ ನ್ಯೂಸ್, ನಾಲತವಾಡ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.